ಹಾಯ್ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೆ ನಮಸ್ಕಾರ. ಸೊ ಎಫ್ ಡಿ ಎ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ಕೇಳಿದ್ದನ್ನು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಆ ಒಂದು ಪ್ರಶ್ನೋತ್ತರ ಸರಣಿಯಲ್ಲಿ 2011 ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾದ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ಕೇಳಿದ್ದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮೊದಲನೇ ಪ್ರಶ್ನೆ ಏನಿದೆ, ಅಶೋಕನ ಶಾಸನಗಳ ಲಿಪಿಗಳ ಬಗ್ಗೆ ಇದೆ. ನೋಡಿ, ಎಲ್ಲ ಕ್ವೆಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗ್ತವೆ, ತುಂಬ ಇಂಪಾರ್ಟೆಂಟ್ ಇಂಟರ್ಲಿಂಕ್ ಕ್ವೆಶನ್ಸ್ಗಳಾಗ್ತವೆ, ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಈ ಪ್ರಶ್ನೆ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿದೆ. ಅಶೋಕನ ಶಾಸನ ಲಿಪಿಗಳು ಬ್ರಾಹ್ಮಿ, ಕರೋಸ್ಟಿ, ಅರೇಬಿಕಾ ಹಾಗೂ ಗ್ರೀಕ್, ಈ ನಾಲ್ಕು ಭಾಷೆಗಳಲ್ಲಿ ಅಶೋಕನ ಶಾಸನ ಲಿಪಿಗಳು ಭಾರತದಾದ್ಯಂತ ಕಂಡುಬರ್ತವೆ. ಓಕೆ, ಸೊ ಎರಡನೇ ಪ್ರಶ್ನೆ, 57 ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಇರುವುದಲ್ಲಿ, ಸೊ ಎಲ್ಲಿದೆ ಗೊತ್ತಾ? ಸೊ ಧರ್ಮಸ್ಥಳದಲ್ಲಿ, ಸಾರಿ ಶ್ರವಣ ಭಾಗದಲ್ಲಿ. ಸೊ ಇನ್ನು ಬೇರೆ ಕಡೆ ಎಲ್ಲಿದೆ? ಕಾರ್ಕಳ, ವೇಣೂರು ಹಾಗೂ ಧರ್ಮಸ್ಥಳದಲ್ಲಿ ಇದೆ. ಜೊತೆಗೆ ಮೇನ್ ಇರೋದು ಯಾವುದು? ಇದು 57 ಇರೋದು ಗೊಮ್ಮಟೇಶ್ವರ ಮೂರ್ತಿ ಇರೋದಲ್ಲಿ ಶ್ರವಣಬೆಳಗೊಳ ಹಾಸನ ಜಿಲ್ಲೆಯಲ್ಲಿ. ಓಕೆ, ಉಳಿದಂತೆ ಧರ್ಮಸ್ಥಳ, ಕಾರ್ಕಳ, ವೇಣೂರಲ್ಲಿದೆ. ಮೂರನೇ ಪ್ರಶ್ನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿದೆ ಅಲ್ವಾ? ಸೊ ಅದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದೇನೆ. ಸೊ ಅದು 1912 ಸ್ಥಾಪಿಸಲಾಯಿತು. ಓಕೆ, ತುಂಬ ಈಸಿ ಕ್ವೆಶನ್ಸ್ ಇದ್ದಾವೆ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಸಹ ಹೌದು. ಯಾಕಂದರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ, ಇದರಲ್ಲಿ ಒಂದು ಒಂದು ಕ್ವೆಶನ್ಸ್ಗೂ ಸಾಕಷ್ಟು ರಿಪೀಟ್ ಆಗ್ಬೋದು ಅಥವಾ ಒಂದು ಇನ್ನೊಂದು ಕ್ವೆಶನ್ ಲಿಂಕ್ ಸಿಗ್ಬೋದು. ಸೊ ನಿಮಗೇನು ಇಂಪಾರ್ಟೆಂಟ್ ಅನ್ಸೋ ನೋಟ್ಸ್ ಮಾಡ್ಕೊಳ್ಳಿ. ನಾಲ್ಕನೇ ಪ್ರಶ್ನೆ, ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ ಅಂದರೆ ಕವಿರಾಜ ಮಾರ್ಗಂ. ಕವಿರಾಜ ಮಾರ್ಗ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ. ಓಕೆ, ಕವಿರಾಜ ಮಾರ್ಗ. ಐದನೇ ಪ್ರಶ್ನೆ, ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು? ಸೊ 4ನೇ ಆಂಗ್ಲ ಮೈಸೂರು ಯುದ್ಧ ಸೋಲೋದು, ಹತಾರಾಗೋದು ಟಿಪ್ಪು ಸುಲ್ತಾನ್. ಓಕೆ, ಇದುವರೆಗೆ ಕಂಡುಹಿಡಿಯಲಾಗಿರುವ ಅತ್ಯಂತ ಉತ್ತರ ಭಾಗದಲ್ಲಿರುವ ಹರಪ್ಪ ನಿವೇಶನ ಯಾವುದು? ಸೊ ಇದುವರೆಗೆ ಏನು ಹರಪ್ಪ ನಿವೇಶನವನ್ನು ಕಂಡಿದ್ದಾರೆ, ಅದರಲ್ಲಿ ಉತ್ತರ ಭಾಗದಲ್ಲಿರುವಂಥ ಹರಪ್ಪ ನಿವೇಶನ ಯಾವುದಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತೇವೆ ನೋಡಿ, ಇದೆ ಯಾವುದು? ಮಾಂಡು. ಓಕೆ, ಎಮ್ ಎ ಎನ್ ಡಿ ಅಂತ ಐತೆ, ಮಾಂಡ ಅಥವಾ ಮಾಂಡು. ಓಕೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಮಾಂಡು. ನೆಕ್ಸ್ಟ್ 7ನೇ ಪ್ರಶ್ನೆ, ಪ್ರಾಚೀನ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲ ಏನು ಯಾವ ಹೆಸರಿತ್ತು? ಸೊ ಸಾಕಷ್ಟು ರಿಪೀಟೆಡ್ ಆಗಿದೆ, ಬಾದಾಮಿಗೆ ವಾತಾಪಿ ಅಂತ ಹೆಸರಿತ್ತು. 8ನೇ ಪ್ರಶ್ನೆ, ಕುತುಬ್ ಮಿನಾರ್ ಬಳಿ ಇರೋ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದೆ? ಈ ಉಕ್ಕಿನ ಸ್ತಂಭ ಸೇರಿರೋದು ಯಾರಿಗೆ? ಗುಪ್ತರಿಗೆ, ಅದು 2ನೇ ಚಂದ್ರಗುಪ್ತನ ಕಾಲದಲ್ಲಿ. ಓಕೆ, ಅದ್ವೈತ ಸಿದ್ಧಾಂತ, ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಅದ್ವೈತ, ಅದ್ವೈತ ವಿಶಿಷ್ಟ, ಅದ್ವೈತ ಅದ್ವೈತ ದ್ವೈತ ಇವೆಲ್ಲ ಬರ್ತಾಯಿರ್ತವೆ ಎಕ್ಸಾಮಲ್ಲಿ. ಸೊ ಇವನ್ನೆಲ್ಲ ನೀವು ಇಂಪಾರ್ಟೆಂಟ್ ಆಗ್ತವೆ, ಸ್ವಲ್ಪ ಇಂಪಾರ್ಟೆಂಟ್ ಅನ್ಸಿದ್ರೆ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಶಂಕರಾಚಾರ್ಯರು. ಇದೊಂದು ಸಾಕಷ್ಟು ರಿಪೀಟೆಡ್ ಆಗಿದೆ, ಜಸ್ಟಿಸ್ ಮಿಲ್ಲರ್ ಕಮಿಟಿ. ಜಸ್ಟಿಸ್ ಮಿಲ್ಲರ್ ಕಮಿಟಿ ಬಗ್ಗೆ ಅಂತೂ ಯು ಪಿ ಎಸ್ ಸಿಯಲ್ಲಿ ಸಹ ಕೇಳಿದ್ದೇನೆ, ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದೇನೆ. ಜಸ್ಟಿಸ್ ಮಿಲ್ಲರ್ ಸಮಿತಿ ಯಾವುದರ ಬಗ್ಗೆ ವರದಿ ಸಲ್ಲಿಸಬೇಕಾಗಿತ್ತು? ಇವರು ಹಿಂದುಳಿದ ವರ್ಗದವರಿಗೆ ಸಂಬಂಧಪಟ್ಟಂಗೆ ಮೀಸಲಾತಿಯ ಬಗ್ಗೆ ವರದಿಯನ್ನು ಒಡೆಯರಿಗೆ ಸಲ್ಲಿಸಬೇಕಾಗಿತ್ತು. ಸೊ 11ನೇ ಪ್ರಶ್ನೆ, ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದ ಕೃತಿಯಾಗಿದೆ? ಸೊ ಅಲ್ಲೇನು ಕೇಳಿದ್ದೇನೆ, ಕನ್ನಡದ ಅನನ್ಯತೆ, ಇಲ್ಲಿ ಆ ಒಂದು ಕೃತಿ ಯಾರ ಕಾಲಕ್ಕೆ ಸೇರುತ್ತೆ, ಯಾರು ಬರೀತಾರೆ? 1ನೇ ಅಮೋಘ ವರ್ಷ ಆ ಕಾಲಕ್ಕೆ. ಓಕೆ, 12ನೇ ಪ್ರಶ್ನೆ, 2ನೇ ದುಂಡು ಮೇಜಿನ ಪರಿಷತ್ನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದ ನಾಯಕರು ಯಾರು? ವಿ ವಿ ಗಿರಿಯವರು. ಓಕೆ, ಇವರು ಭಾರತ ರಾಷ್ಟ್ರಪತಿಗಳು ಸಹ ಆಗಿದ್ದರು. ನೆಕ್ಸ್ಟ್ 13ನೇ ಪ್ರಶ್ನೆ, ಭಾರತ ರಾಷ್ಟ್ರೀಯ ಲಾಂಛನ ಯಾವುದು? ನಿಮಗೆ ಗೊತ್ತೇ ಇದೆ, ನಾಲ್ಕು ತಲೆ ಸಿಂಹ, ಸಾರನಾಥ ಸಿಂಹದ ಶಿರೋಭಾಗ ಅಂತಲೂ ಕರಿಬೋದು. ಓಕೆ, 14ನೇ ಪ್ರಶ್ನೆ, ಯಾರ ವರದಿಯನ್ನು ಆಧರಿಸಿ 1956 ಕರ್ನಾಟಕ ರಚನೆ ಆಯಿತು? ಸೊ ಫಜಲ್ ಅಲಿ ಆಯೋಗದ ವರದಿಯನ್ನು ಆಧರಿಸಿ ಕರ್ನಾಟಕ ರಚನೆ ಆಯಿತು, ಫಜಲ್ ಅಲಿ ಕಮಿಷನ್. ಓಕೆ, ಆಸ್ಟ್ರೇಲಿಯಾ ದಕ್ಷಿಣ ಭಾರತ, ಸಾರಿ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ, ಭಾರತ ಉಪಖಂಡ, ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯವಾಗಿದೆ. ಯಾಕೆಪ್ಪ ಅಂದರೆ ಬ್ರಿಟಿಷ್ ವಸಾಹತು ನೆಲೆಸುವಿಕೆಯ ಮೂಲಕ ಈ ದೇಶಗಳಲ್ಲಿ ಕ್ರಿಕೆಟ್ ಏನಾಯಿತು? ಹಬ್ಬಿತ್ತು ಅಥವಾ ಬೆಳೀತು. 14ನೇ ಪ್ರಶ್ನೆ, ಲೇಖಕರು ವಿಕ್ರಮ್ ಸೇಠ್, ಎ ಸೂಟೇಬಲ್ ಬಾಯ್, ಅರವಿಂದ್ ಅಡಿಗ, ದ ವೈಟ್ ಟೈಗರ್, ಅರುಂಧ ಜಿರಾಯ್, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ, ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಮುಂಬೈಯಿಂದ ಠಾಣೆ ತನಕ 34 ಕಿಲೋಮೀಟರ್ ಉದ್ದದ ರೈಲು ದಾರಿಯಲ್ಲಿ ಮೊದಲು ರೈಲು ಬಂಡಿ ಓಡಾಡಿತು. ಸೊ ಅದು ಓಡಾಡಿದ ಪ್ರಾರಂಭದ ವರ್ಷ ಯಾವುದು? 1853. 18ನೇ ಪ್ರಶ್ನೆ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎಂದು ರಚನೆ ಆದದ್ದು 1920. ಯಾವ ಯತಿಯ ಜನ್ಮಸ್ಥಳ ಕರ್ನಾಟಕದ ಉಡುಪಿಯಾಗಿದೆ? ಅದು ಮಧ್ವಾಚಾರ್ಯರು. ಓಕೆ, ಮಧ್ವಾಚಾರ್ಯರ ಜನ್ಮಸ್ಥಳ ಉಡುಪಿ.
ಇಷ್ಟು 19 ಪ್ರಶ್ನೆಗಳು FDA 2011 ಪ್ರಶ್ನೆ ಪತ್ರಿಕೆಯಲ್ಲಿ ಜನರಲ್ ನಾಲೆಡ್ಜ್ ಪೇಪರಲ್ಲಿ ಕೇಳಿದ್ದ. ಇದರಲ್ಲಿ ಏನು ಇಂಪಾರ್ಟೆಂಟ್ಸ್ ನೋಟ್ಸ್ ಮಾಡ್ಕೊಳ್ಳಿ. ಖಂಡಿತ ಎಲ್ಲ ಪ್ರಶ್ನೋತ್ತರಗಳ ಸರಣಿ ನಿಮಗೆ ತುಂಬ ಯೂಸ್ಫುಲ್ ಆಗಲಿಕ್ಕೋಸ್ಕರ ಈ ಥರ ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ. ಖಂಡಿತ ನನ್ನ ಚಾನಲ್ಲೇ ಕ್ವಶನ್ ಬ್ಯಾಂಕು. ಸೊ ಹಾಗಾಗಿ ಕ್ವಶನ್ ಬ್ಯಾಂಕ್ ಅಂತ ಹೇಳಿದ್ರೆ ಕ್ವಶನ್ ಬ್ಯಾಂಕ್ ಇರಲೇಬೇಕು. ಅಲ್ಲಿ ನೀವು ಯಾವಾಗ ಬಂದರೆ ಅಲ್ಲಿ ಆ ಬ್ಯಾಂಕಲ್ಲಿ ನಿಮ್ಮ ಕ್ವಶನ್ಸ್ಗಳು ಅದು ಇಂಪಾರ್ಟೆಂಟ್ ಕ್ವಾಲಿಟಿ ಪ್ರಶ್ನೆಗಳು ಸಿಗಬೇಕು ಅನ್ನೋದಕ್ಕೋಸ್ಕರ ಈ ಥರ ವೀಡಿಯೋಸ್ಗಳನ್ನ ಮಾಡ್ತೀನಿ. ಒಂದ್ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ. ಒನ್ ಸೆಕೆಂಡ್ ಆಲ್ ಆಫ್ ಯು. ಥ್ಯಾಂಕ್ ಯು.